ರಸ್ತೆ ಮೇಲೆ ಹರಿಯುತ್ತಿರುವ ಚರಂಡಿ ನೀರು ಪಾದಚಾರಿಗಳ ಪರದಾಟ. ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವ ಗೀತಾ ರಸ್ತೆಯ 1ನೇ ಅಡ್ಡೆ ರಸ್ತೆಯ ತಿರುವಿನಲ್ಲಿರುವ ಕಾಲುವೆಯಿಂದ ನಿತ್ಯ ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ವಾಹನ ಸವಾರರು ಪಾದಚಾರಿಗಳು ಪರದಾಟ ನಡೆಸುವಂತೆ ಆಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿಲ್ಲ ಎಂಬ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಇಲ್ಲಿ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಪ್ರತಿ ದಿನ ಬಂದ್ಬಿಟ್ಟು ಬಸ್ ಕ್ರಾಸ್ ಅಲ್ಲಿರೋ ಡ್ರೈನೇಜ್ ಇಂದ ನೀರು ಓವರ್ಫ್ಲೋ ಆಗ್ತಾನೇ ಇರುತ್ತೆ. ಸುಮಾರು ವರ್ಷಗಳಿಂದ ಬಂದ್ಬಿಟ್ಟು ಇದನ್ನ PWD ಇಂಜಿನಿಯರ್ ಹನುಮಪ್ಪ ಇದ್ರು, ಅವ್ರ ಹತ್ರ ಸಹ ನಾವೆಲ್ಲ ದೂರ್ ಕೊಟ್ಟಿದ್ದೀವಿ. ಇಲ್ಲಿ KVK ಮೆಡಿಕಲ್ಸ್ ಜಗ್ಗಿಯಣ್ಣ ಅವರು ಸಹ ದೂರ್ ಕೊಟ್ಟಿದ್ದಾರೆ, ಬಟ್ ಯಾರು ಯಾವುದೇ ತರ ಇನಿಷಿಯೇಟಿವ್ ತಗೊಂಡಿಲ್ಲ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಗೀತಾ ರೋಡ್ ಇದೊಂದು VIP ರಸ್ತೆ, ಎಲ್ಲ ದೊಡ್ಡ ಮನುಷ್ಯರು ಬಂದು ಹೋಗೋದು ಇದೇ ರೋಡಲ್ಲಿ, ಎಲ್ಲ ಬಿಸ್ನೆಸ್ ಆಕ್ಟಿವಿಟೀಸ್ ಆಗೋದು ಈ ರೋಡಲ್ಲಿ. ಹಾರ್ಟ್ ಆಫ್ ದ ಸಿಟಿ, ಇಲ್ಲಿ ದೇವಸ್ಥಾನ ಇದೆ, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ. ಆದ್ರಿಂದ ನಗರಸಭೆ ಹಾಗೂ PWD ಇಲಾಖೆ ಏನಾದರೂ ಮಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ಹುಡುಕಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇದು ಪಿಟ್ ನೀರು, ಇದು ಡ್ರೈನೇಜ್ ಇಂದ ನೀರು ಹರಿದು ಜನರ ಮೇಲೆ ಗಾಡಿಲಿ ಹೋಗುವಾಗ ಮೇಲೆ ಒಡೆಯುತ್ತೆ, ನಡ್ಕೊಂಡು ಹೋಗೋರ ಮೇಲೆ ಒಡೆಯುತ್ತೆ. ಆದ್ರಿಂದ ದೇವಸ್ಥಾನಕ್ಕೆ ಬರೋರು ಅವ್ರು ತುಂಬ ಪ್ಯೂರ್ ಆಗಿ ಕ್ಲೀನ್ ಆಗಿ ಬರ್ತಾರೆ. ಅವಾಗ ಏನು ಗೊತ್ತಾಗುತ್ತೆ, ಪಿಟ್ ನೀರು ಮೇಲೆ ಹೊಡೆದ್ರೆ ಅವರೆಲ್ಲ ಪಿಟ್ ನೀರು ತೊಳ್ಕೊಂಡು ಅದನ್ನು ತುಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಸಮಸ್ಯೆ ಆಗಬಾರ್ದು ಅಂತ ನಾವು ನಗರಸಭೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನಪ್ಪ ಒತ್ತಾಯ ಮಾಡ್ತೀವಿ ಅಂದರೆ ಅದನ್ನು ಏನಾದರೂ ಒಂದು ಮಾಡಿ ಸೈಂಟಿಫಿಕ್ ಆಗಿ ಒಂದು ಸೊಲ್ಯೂಷನ್ ಹುಡುಕಿ ಆದಷ್ಟು ಬೇಗ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿ ನೀರು ಹಂಗೆ ಓವರ್ಫ್ಲೋ ಆಗೋ ಥರ ವ್ಯವಸ್ಥೆ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಜೈನ್ವಾರ್ನ 4ನೇ ಬ್ಲಾಕ್ನ ಮಾರಿಯಮ್ಮ ದೇವಾಲಯದ ಬಳಿ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ವ್ಯಾಕ್ಸಿನ್ ಲಸಿಕೆ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ನಗರಸಭೆ ಅಧ್ಯಕ್ಷ ಹಾಲಿ ಸದಸ್ಯ ರಮೇಶ್ ಜೈನ್, ವ್ಯಾಕ್ಸಿನ್ ಬಗ್ಗೆ ಪ್ರಾರಂಭದಲ್ಲಿ ಅನುಮಾನಗಳು ಮೂಡಿದ್ದು ಸಹಜ, ಆದರೆ ತಜ್ಞರು ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ ಎಂದು ಹೇಳಿದ್ದಾರೆ ಎಂದು ಹೇಳಿದರು. ಇವತ್ತು ನಿನ್ನೆ ಸಾಯಂಕಾಲ ಸಡನ್ ಆಗಿ ಪ್ರೋಗ್ರಾಮ್ ವ್ಯಾಕ್ಸಿನೇಷನ್ ಆಗುತ್ತೆ. ಇದುವರೆಗೂ 184 ಜನ ಆಗಿದೆ. ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾರ್ಯಾರು ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಆಗಿದ್ದಾರೋ ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಥರ್ಡ್ ವೇವಲ್ಲಿ ಸಣ್ಣ ಪುಟ್ಟ ನೀವು ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ವಿಜ್ಞಾನಿಕರು ಡಾಕ್ಟರ್ಸು ಒಂದು ಸ್ಟಡಿ ರಿಪೋರ್ಟ್ ಇದೆ. ಆ ಮಕ್ಕಳಿಗೆ ಬರಬಾರ್ದು ತಡಿಬೇಕಂತ ಹೇಳಿದರೆ ಮನೆಯಲ್ಲಿರೋ ದೊಡ್ಡವರು 18+ ಅಡಲ್ಟ್ಸ್ ಅವರು ಒಂದ್ಸಲ ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ಆ ಅಭಾವ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಜನಗಳಲ್ಲಿ ಒಂದು ಅರಿವು ಮೂಡಿಸ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಹೆಂಗೆಂಗೆ ಕ್ರಮ ತಗೊಂಡಿದೆಯೋ ಸರ್ಕಾರದ ಆದೇಶ ಪ್ರಕಾರ ಮೊನ್ನೆ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿನೂ ಒಂದು ಸಭೆ ಮಾಡಿದ್ದೆ ನಗರಸಭೆಯಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಮಾಡಬೇಕಂತೇಳಿ. ನಮ್ಮ ವಾರ್ಡಲ್ಲಿ ತಡೆ ಆಗ್ತಿತ್ತು. ಅದು ಏನು ಕಾರಣ ಅಂತ ಹೇಳಿದರೆ ಒಂದು ದಿವಸ 18+ ಇತ್ತು, ಒಂದು ದಿವಸ 45+ ಇತ್ತು. ನಾವು ಆ್ಯಕ್ಚುಲಿ ಮಾಸ್ ವ್ಯಾಕ್ಸಿನೇಷನ್ ಮಾಡಬೇಕು ನಮ್ಮ ಜೈನ್ ಕಾಲೇಜಲ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡಿದ್ದೆ. ಬಟ್ ಸಡನ್ ಆಗಿ ನಿನ್ನೆ ಕಾರ್ಯರೂಪಕ್ಕೆ ತಂದಿದ್ದಕ್ಕಿಂತ ನಮ್ಮ ಮಾನ್ಯ ಶಾಸಕರು ನಿನ್ನೆ ತಿರ್ಗಾ ಫೋನ್ ಮಾಡಿಬಿಟ್ಟು ಹೇಳಿದ್ದು ನೀನು ಅರ್ಜೆಂಟಾಗಿ ನಾಳೆನೇ ಮಾಡಿಸು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು ನೆಕ್ಸ್ಟ್ ಸಂಡೇ ಮಾಡಬೇಕಂತ ಒಂದು ಪ್ರಯತ್ನ ಮಾಡಿದ್ದು. ಬಟ್ ಇವತ್ತು ಡಾಕ್ಟರ್ ಸುನೀಲ್ ನಿನ್ನೆ ಮಾತಾಡಿದ್ದು ನಮ್ಮಲ್ಲಿ 18+ ಇದೆ, 45 ಇದೆ, ಕೋವಿಡ್ ವ್ಯಾಕ್ಸಿನ್ ಇದೆ, ಕೋವಿಶೀಲ್ಡ್ ಇದೆ, ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಎರಡೂ ನಾವು ಪ್ರೊವೈಡ್ ಮಾಡ್ತಾ ಇದೀವಿ, ನಾಳೆನೇ ಮಾಡಬಿಟ್ಟಿದ್ದೀವಿ ಅಂತ ಅದಕ್ಕೆ ಸಣ್ಣದಾಗಿ ಒಂದು ಡ್ರೈವ್ ಮಾಡಿದ್ದೀವಿ. ಸೊ ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್? ಇಲ್ಲಿ 400 ಜನಕ್ಕೆ ಡೋಸ್ ಕೇಳಿದ್ದೀನಿ, 330 ಜನಕ್ಕೇನೋ ಪ್ರೊವೈಡ್ ಮಾಡಿದ್ದಾರೆ. ಖಾಲಿ ಆದರೆ ಇನ್ನೊಂದು 50-70 ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಹುಶಃ 2 ಗಂಟೆವರೆಗೂ ಖಾಲಿ ಆಗೋಗ್ತದೆ ಅಂತ ಒಂದು ಆಸೆ ಇದೆ, ಯಾಕಂದರೆ ಜನ ಬರ್ತಾ ಇದ್ದಾರೆ. ಸರ್, ನಿಮ್ಮ ವಾರ್ಡಲ್ಲಿ ಜೈನ್ ವಾರ್ಡಲ್ಲಿ ಅಲ್ಪಸಂಖ್ಯಾತರೆ ಅತಿ ಹೆಚ್ಚು ಇರೋದ್ರಿಂದ ಅವರ ಸ್ಪಂದನೆ ಹೇಗಿದೆ ಸರ್? ಸರ್, ಈಗ ತಾವೇ ನೋಡಿ ಸರ್, ಎಷ್ಟು ಜನ ಇದ್ದಾರೆ ಅಲ್ಪಸಂಖ್ಯಾತರು. ಇದರಲ್ಲಿ ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್, ರೆಡ್ಡಿಸು, ಗೌಡಾಸು, SC ST ಏನು ಬರಲ್ಲ. ವ್ಯಾಕ್ಸಿನ್ ಅಂದರೆ ಒಂದೇ ಅಲ್ಲ, ಎಲ್ಲರಿಗೂ ಇರೋದು ನಮಗೆ ಕೆಂಪು ರಕ್ತ, ಎಲ್ಲರಿಗೂ ಒಂದೇ ವ್ಯಾಕ್ಸಿನ್ ಮಾಡ್ತೀವಿ. ಇದರಲ್ಲಿ ಅಲ್ಪಸಂಖ್ಯಾತರೇನೋ ಇನ್ನೊಬ್ಬರೇನು ಹಿಂದುಳಿದವರೇನು ಅಲ್ಲ, ಎಲ್ಲ ಸ್ಪಂದನೆ ಹೇಗೆ ಸಿಗ್ತಾ ಇದೆ? ಹೇಗೆ ಸಿಗ್ತಾ ಇದೆ ಮಾಡ್ತಾ ಇದ್ದಾರೆ ತಾವೇ ಕೇಳಿ, ಅವೇರ್ನೆಸ್ ಇದೆ. ಸ್ಟಾರ್ಟಿಂಗಲ್ಲಿ ಒಂಚೂರು ಜನ ಎಲ್ಲರೂ ನಾನು ಸಹಿತ ಭಯ ಬೀಳ್ತೇನೆ, ಏನಪ್ಪ ಏನು ವ್ಯಾಕ್ಸಿನ್, ಎಲ್ಲರೂ ಹಾಕ್ಕೊಂಡಿದ್ದಾರೆ. ದೇಶದಲ್ಲಿ 35 ಕೋಟಿ ಜನ, 36 ಕೋಟಿ ಜನ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಸೇರಿ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಸ್ಟೇಟ ಇದೆ. ಅದರಲ್ಲಿ ಯಾರಿಗೇನು ತೊಂದರೆ, ಅದು ಎಲ್ಲ ಎಕ್ಸೆಪ್ಷನ್, 1-2 ಕೇಸ್ ಆಗಿರ್ಬೋದು.
ಅದಕ್ಕಿಂತ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲ್ಲ ಸರ್. ಇದು ಒಂದೇ ದಿವಸನಾ ಇದು, ಇವತ್ತು ಒಂದೇ ದಿವಸ ಮಾಡೋದ? ಇಲ್ಲ, ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಅಕಸ್ಮಾತ್ ಏನಾದರೂ ಡಿಮ್ಯಾಂಡ್ ಇದ್ರೆ ಕಂಟಿನ್ಯೂ ಫಾರ್ 2-3 ಡೇಸ್ ಇಲ್ಲಿ ಬರೋರಿಗೆ ಕ್ಲೀನ್ ಆಗಿ ಕುಂಡಿಸ್ಬಿಟ್ಟು ಅವ್ರಿಗೆ ಅವೇರ್ನೆಸ್ ಕೊಟ್ಟು ಒಂದು ಟೀನೋ ಕಾಫಿನೋ ನೀರು ಒಂದು ಬಿಸ್ಕೆಟೋ ಹಾಲೋ ಹಣ್ಣು ಕೊಟ್ಟರೆ ಅವರು ಆರಾಮಾಗಿ ಕೂತ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಒಟ್ಟು ಇವತ್ತು ಎಷ್ಟು ವ್ಯಾಕ್ಸಿನೇಷನ್ ಆಗ್ತೀರಾ ಸರ್? ಏನು ಸರ್, ಒಟ್ಟು ಎಷ್ಟು ವ್ಯಾಕ್ಸಿನೇಷನ್ ಇವತ್ತು ಆಗುತ್ತೆ? ಇವತ್ತಿಗೆ ನನ್ನ ಟಾರ್ಗೆಟ್ ಇರೋದು 400. ಅವರು ಆ ಸ್ಪೀಡ್ಗೆ ಸ್ಪಂದಿಸ್ತಾರಾ ಇಲ್ಲ ಅಂತ ಗೊತ್ತಿಲ್ಲ. ಜನಗಳಿಗೆ ನಾವು ಫೋನ್ ಮೂಲಕ ಸಂಪರ್ಕ ಮಾಡಿ ಕರೆಸ್ತಾ ಇದ್ದೀವಿ. ಇಲ್ಲಿ ಒಂದು ಜಾಸ್ತಿ ಜನ ಸೇರಬಾರ್ದು, ರಶ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಅವ್ರ ಮನೆಗೆ ಇಂಡಿವಿಜುವಲ್ ಆಗಿ ಪಟ್ಟಿ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷದ ಲೀಡರ್ ಆಗಿಲ್ಲ, ನಾವು ಈ ವಾರ್ಡ್ಗೆ ಸಂಬಂಧಪಟ್ಟಿದ್ದೀವಿ. ಅವ್ರನ್ನ ಹಂಗಂಗೆ ಅಂತಂತವಾಗಿ ಕರೀತಾ ಇದೀವಿ. 20-25 ಜನ ಬ್ಯಾಚ್ ಬಂದು ಹಾಕೊಂಡು ಎಲ್ಲಿ ಬಿಡೋದು, ಎಲ್ಲಿ ಬಿಡೋದು? ಅವರೇ ಇಷ್ಟಪಡ್ಬೇಕಾದ್ರೆ ನಾವು ಬೇಡ ಅನ್ಬಾರ್ದು. ಸರಿ ಹೇಳಿ ಸರ್, ಈಗ ನಿಮ್ಮ ವಾರ್ಡಲ್ಲಿ ನೀವೂ ಇಲ್ಲಿ ಮಾಡ್ತಾ ಇದ್ದೀರಾ, ಮತ್ತೊಂದು ಕಡೆ ಇನ್ನೊಂದು ಕಡೆನೂ ಮಾಡ್ತಾ ಇದ್ದಾರೆ. ಸೊ ನೀವು ನಗರಸಭಾ ಸದಸ್ಯರಾಗಿ ವಾರ್ಡ್ ಡೆಪ್ಟಿ ಕಮಿಷನರ್ ಸೆಡ್ ಆ ವಾರ್ಡಲ್ಲಿ ಸದಸ್ಯರು ಸೇರಿಕೊಂಡು ಅಲ್ಲಿ ಪಬ್ಲಿಕಲ್ಲಿ ಅವೇರ್ನೆಸ್ ತಂದು ನೀವು ಮಾಡಿ ಅಂತ ಹೇಳ್ಬಿಟ್ಟು ಸಭೆ ಮಾಡಿದ್ದೀವಿ. ಈಗ ಅದೇ ಜಿಲ್ಲಾಧಿಕಾರಿ ಯಾರೋ ಲೀಡರ್ಗಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಎರಡು ಕಡೆ ಇನ್ನೂ ಒಳ್ಳೇದಲ್ಲ ಫೋಟೋ ಪಟ್ಟಿ ಮಾಡಿದರೆ ನೀನು ಕರೀತೀಯ, ನಾವಂತೂ ಯಾರಿಗೂ ಎನ್ಫೋರ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಬಂದು ವ್ಯಾಕ್ಸಿನೇಷನ್ ಮಾಡಿ ಅಂತ ರಿಕ್ವೆಸ್ಟ್. ನಿನ್ನೆ ಸಾಯಂಕಾಲ 5 ವರೆಗೆ ನಾವು ಶುರು ಮಾಡಿದ್ವಿ. ನಮ್ಗೆ ಗೊತ್ತಾಗಿದ್ದು 5 ವರೆಗೆ ನೈಟು 8 ಗಂಟೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾಡಿದ್ವಿ. ಈಗವರೆಗೂ ನಮಗೆ 12.5 ಆಗಿದೆ, 200+ ಆಗಿರಬೇಕು. ದೇರ್ ಹ್ಯಾಪಿ ವಿತ್ ದ ರೆಸ್ಪಾನ್ಸ್ ಆಫ್ ಪೀಪಲ್. ಅಲ್ಲ, ಇವಾಗ ಇದಕ್ಕೆ ಬ್ಯಾನರ್ಗಳು ಹಾಕ್ಕೊಂಡು ರಾಜಕೀಯ ಮಾಡೋರು ನಾನು ಸದಸ್ಯನಾಗಿಯೂ ಕೋರಲ್ಲ, ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ನಾವು ಯಾರು ಅಂತ ಕೋರಲ್ಲ. ಯಾಕಂತ ಹೇಳಿದ್ರೆ ವ್ಯಾಕ್ಸಿನ್ ಇರೋದು ಆ ಸೋಂಕು ಹರಳನ್ನು ನಿಲ್ಸೋಕ್ಕೆ, ಇದರಲ್ಲಿ ಪಬ್ಲಿಸಿಟಿ ಅಂತ ತಗೊಳ್ಳೋದು. ಅದು ನೀವು ಮಾಡಬೇಕಾದ್ರೆ BJPಯಿಂದ ಪರಾಭವಗೊಂಡಿರೋ ಅಭ್ಯರ್ಥಿ ಕೂಡ ಮಾಡ್ತಾ ಇದ್ದಾರೆ. ಹೇಗೆ BJP ಅಂದರೆ ಏನಂತ ನಿಮಗೂ ಗೊತ್ತಿದೆ. ಯಾರು ಏನೋ ಪಬ್ಲಿಸಿಟಿ ಬೇಕು ಮಾಡಲಿ, ಅವರೇ ಇದಕ್ಕೂ ಕ್ರೀಟ ತಗೊಳ್ಳಿ, ಇಲ್ಲೇ ಬಂದು ಕೂತ್ಕೊಳ್ಳಿ, ಇಲ್ಲೇ ಬ್ಯಾನರ್ಗಳು ಹಾಕ್ಕೊಳ್ಳಿ, ನಾವೇನು ಬೇಡ. ನಾನು ವಿ ಆರ್ ದರ್ ಟು ಸರ್ವ್ ಪೀಪಲ್. ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಅವ್ರ ಕಷ್ಟಕ್ಕೆ ಸ್ಪಂದಿಸೋದೇ ಕಾಂಗ್ರೆಸ್ ಪಕ್ಷ. ಒಂದಾಗಿ ಹೋಗ್ಬೇಕು ಅಂತೀರಾ ನೀವು, ಇಲ್ಲೇ ಬರಲಿ ಅಂತ? ನಾನು ರೆಡಿ ಸೊಮ್ಮೆ, ನಾನು ಯಾರಿಗೂ ಭೇದ ಭಾವ ಎಲ್ಲೂ ನೋಡಿಲ್ವಲ್ಲ. ನೀವು ಯಾರಿಗನ್ನ ಕೇಳಿ ಯಾವ ಪಕ್ಷ ಅಂತಲೂ ನನಗೆ ಗೊತ್ತಿಲ್ಲ. ಪಕ್ಷ ಅನ್ನೋದು ಬೇರೆ, ಎಲೆಕ್ಷನ್ ಟೈಮ್ಗೆ ಬೇಕು, ಬೆಳಗ್ಗೆ ಎದ್ದು ನೈಟ್ ಮಲಗೋವರೆಗೂ ಪಕ್ಷ ಪಕ್ಷ ಅಂದರೆ. ಈ ರೀತಿ ಡಿವೈಡ್ ಮಾಡೋದು ತಪ್ಪು ಅಂತೀರಾ ನೀವು? ನಾನು ತಪ್ಪು ಅಂತ ಹೇಳಲ್ಲ, ಬುದ್ಧಿ ಇರೋ ಅಧಿಕಾರಿಗಳು ಹಂಗೆ ಮಾಡಲ್ಲ ಅಂತ ಹೇಳ್ತೀವಿ. ಅಧಿಕಾರಿನೇ ಮಾಡೋದು ವ್ಯಾಕ್ಸಿನ್, ಏನು ಮೆಡಿಕಲ್ ಸ್ಟೋರಿಂದ ಕೊಂಡ್ಕೊಂಡು ಬಂದಾಗ್ತಾರೆ. ಕಮಿಷನ್ ಆಫ್ ವ್ಯಾಕ್ಸಿನ್ ಇಸ್ ಡನ್ ಬೈ ಡೆಪ್ಟಿ ಕಮಿಷನರ್ THO. ಅವ್ರನ್ನ ಕೇಳ್ಬೇಕು, ನಾನು ಕೇಳಿದರೆ ನಾವು THO ಇಲ್ಲಿದೆ. THO ಅಂದರೆ THO ಕಾರಣ ಅಂತೀರಾ ಈ ಘಟನೆಗೆ? THO ಇರ್ಬೋದು, DC ಇರ್ಬೋದು, ಇಲ್ಲ THO ಇರ್ಬೋದು. ನಾನು ನನಗೆ ಮಾಹಿತಿ ಇರೋದು ಜಿಲ್ಲಾಧಿಕಾರಿಯಿಂದ ಆಗಿರೋದು ಅಂತ, ಜಿಲ್ಲಾ ಆಡಳಿತದಿಂದ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಐ ಆಮ್ ನಾಟ್ ಚಾರ್ಜಿಂಗ್ ಡೆಪ್ಟಿ ಕಮಿಷನರ್. ಯಾರು ಮಾಡಿದ್ರು ಅವ್ರನ್ನ ಕೇಳ್ಬೇಕು ಏಕಪ್ಪ ಮಾಡ್ತಾ ಇದ್ದೀವಿ. ಬಟ್ ಇದು ಮಾಡೋದು ಒಳ್ಳೇದಲ್ಲ. ಇಲ್ಲಿ ಒಂದು 400 ಅಲ್ಲಿ ಒಂದು 200-400 ಮಾಡಿಬಿಟ್ರೆ ಇಟ್ ವಿಲ್ ಬಿ ರೆಕಾರ್ಡ್. ಒಂದು ಒಂದೇ ವಾರ್ಡಲ್ಲಿ ಒಂದು 700-800 ಜನ. ನನಗೆ ಯಾರು ಹೆಸರು ಕೊಡೋದು ಬೇಡ ಸುಮ್ಮನೆ, ನಾನು ಸರ್ವಿಸ್ ಕೊಡ್ತೀನಿ. ಜನ ಸರ್ವಿಸ್ನ ಒಪ್ಕೊಂಡು ನಾಳೆ ಏನನ್ನ ಇನ್ನೂ ಗೌರವ ಕೊಟ್ಟರೆ ಕೊಡಲಿ, ಇಲ್ಲ ನಾನು ಬೇಡ ಅಂದರೆ ಮನೆಗೆ ಇರ್ತೀನಿ. ಓಟ್ಗೋಸ್ಕರ ರಾಜಕೀಯ ಮಾಡೋರು ಕಾಂಗ್ರೆಸ್ ಅವರು ಇಲ್ಲ, ನಮ್ಮ ನಾಯಕರು ಯಾರೂ ಇಲ್ಲ, ನಮ್ಮ MLA ಇಲ್ಲ, ನಮ್ಮ ಮಾಜಿ MPಗಳು ಇಲ್ಲ. ವಿ ಡೋಂಟ್ ಸ್ಪೀಕ್, ಅವರ್ ವರ್ಕ್ ಸ್ಪೀಕ್ಸ್. ಸರ್ಕಾರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಕ್ಷೇತ್ರಗಳ ಮೀಸಲಾತಿಯನ್ನು ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಪ್ರಥಮ ಹೆಜ್ಜೆಯನ್ನು ಶಾಸಕಿ ರೂಪಕಲಾ ಶಶಿಧರ್ ಇಟ್ಟಿದ್ದಾರೆ. ಬೇತ್ಮಂಗಲ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವು ಪರಿಶಿಷ್ಟ ಜಾತಿ ಮಹಿಳೆ ವರ್ಗಕ್ಕೆ, ತಾಲೂಕು ಪಂಚಾಯಿತಿ ಕ್ಷೇತ್ರವು ಸಾಮಾನ್ಯ ಕ್ಷೇತ್ರವಾಗಿ ಮೀಸಲಾಗಿರುವ ಹಿನ್ನೆಲೆಯಲ್ಲಿ ಮಾರಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಗ್ರಾಮದ ದೇವಾಲಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆ ಸಭೆ ನಡೆಸಿದರು. ಕಾರ್ಯಕರ್ತರ ಸಭೆಯಲ್ಲಿ ಮಾರಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಲಜಾಕ್ಷಿ ಶಿವ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಸಾದ್ ರೆಡ್ಡಿ, ಕೃಷ್ಣಪ್ಪ, ಭೀಮೇಶ್, ಅನಂತರಾಮ್ಪುರ ನಾರಾಯಣಪ್ಪ, ರಾಧಪ್ಪ, ವಕೀಲರಾದ ಸದಸ್ಯರು. ಮತ್ತು ಮಾರಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಿನ್ನೆ ಬೇತ್ಮಂಗಲಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆದಿದೆ. MLA ಒಂದು ನೇತೃತ್ವದಲ್ಲಿ ಇವತ್ತು ಮಾರಿಕೊಪ್ಪದಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ನಾವು ಒಗ್ಗಟ್ಟಾಗಿ ಇದ್ದೀವಿ ತೋರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲೆಲ್ಲ ಸೇರಿ ನಾವೆಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಏನು ಮುಂದಿನ ಚುನಾವಣೆ ಹೇಗೆ ನಡೆಸಬೇಕು, ಮತ್ತು ಈ ಸರ್ಕಾರದಲ್ಲಿ BJP ಸರ್ಕಾರ ಇದ್ದಾಗ, BJP ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯಾವ ಥರ ಇತ್ತು ಸರ್ಕಾರ, BJP ಸರ್ಕಾರ ಬಂದ ಮೇಲೆ, ಕರೋನಾ ಬಂದ ಮೇಲೆ ಏನೇನಾಗಿದೆ, ಸ್ಥಿತಿಗತಿಗಳ ಬಗ್ಗೆ, ರಾಜ್ಯದ ಬಗ್ಗೆ ಇರ್ಬೋದು, ಜಿಲ್ಲಾ ಎನ್ವೈರನ್ಮೆಂಟ್ ಬಗ್ಗೆ ಇರ್ಬೋದು, ಅಥವಾ
ಪಂಚಾಯತಿ ಮಟ್ಟದಲ್ಲಿ ಇರ್ಬೋದು ಏನೇನು ಅದೆಲ್ಲ ನಾವು ಮಾಡಿ ಜನಗಳಿಗೆ ಒಂದು ಅವೇರ್ನೆಸ್ ಮಾಡಿ ಜನಗಳಿಗೆ ಮುಂದಿನ ಚುನಾವಣೆಯಲ್ಲಿ ಏನು ಅಡಿಗೆ ಅನಿಲ ಇರ್ಬೋದು ಒಂದು ಹಾಲು 25-30 ರೂಪಾಯಿ ಇದೆ, ಪೆಟ್ರೋಲ್ 104 ರೂಪಾಯಿ ಆಗಿದೆ, ರೈತರ ಬೆಳೆ ಬೆಳೆಗಳು ಹೆಂಗಿದೆ ಇದೆಲ್ಲ ಕೂಡ ಏನೇನು ರೈತರಿಗಿರ್ಬೋದು ಸಾರ್ವಜನಿಕರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಈ ತೊಂದರೆಗಳನ್ನೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಡಿಸ್ಕಸ್ ಮಾಡಿ BJP ಎಗೇನೆಸ್ಟ್ ಆಗಿ BJP ಸರ್ಕಾರದ ವಿರುದ್ಧವಾಗಿ ನಾವೆಲ್ಲ ಹೋರಾಟ ನಡೆಸಿ ಮುಂದಿನ ಒಂದು ಸರ್ಕಾರ ಕೂಡ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಬೇಕು. ಜೊತೆ ಜೊತೆ ಕೂಡ ಇಲ್ಲಿ ಶಾಸಕರು ಮಾಡ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮಕ್ಕೂ ಜನಗಳಿಗೆ ಮುಟ್ಟಿಸ್ಬೇಕು ಮತ್ತು ಅದರ ಒಂದು ಪ್ರಚಾರ ನಡೀಬೇಕು ಅನ್ನೋ ವಿಷಯದಲ್ಲಿ ಇವತ್ತು ಎಲ್ಲ ನಾವು ಕಾಂಗ್ರೆಸ್ಗೆ ಮಾರಿಕುಂ ಗ್ರಾಮ ಪಂಚಾಯತಿಯ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಸಭೆ ಸೇರಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಬಂದಿದ್ದಾರೆ, ಮುಂದೆ ಕೂಡ ಇದೇ ಥರ ಒಗ್ಗಟ್ಟಾಗಿ ಇರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲ ಮುಂದುವರ್ಸ್ಕೊಂಡು ನಾವು ನಮ್ಮ MNRG ಇರ್ಬೋದು ಕೇಂದ್ರ ಸರ್ಕಾರದ ಅನುದಾನಗಳಲ್ಲಿರ್ಬೋದು ಏನು ಅಚ್ಚಾದಿನ ಅಂತ ನಮ್ಮ ಮೋದಿ ಅವರು ಹೇಳಿದ್ದರು, ಇವಾಗ ಎಲ್ಲ ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ ಅಚ್ಚಾದಿನ ಎಲ್ಲಿದೆ ಅನ್ನೋದು. ಇನ್ನು ಅಚ್ಚಾದಿನೂ ಇಲ್ಲ ಏನಾಗಿದೆ ಅದೆಲ್ಲ ಪಾಪ ಮಹಿಳೆಯರ ಕೈಲಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ಮಹಿಳೆಯರು ಇದ್ದಾರೆ, 80 ರೂಪಾಯಿ ಇದ್ದಿದ್ದ ಒಂದು ಮನೆ ಅಡಿಗೆ ಇನ್ನೆ ಇವತ್ತು 180 ಆಗಿದೆ 190 ಆಗಿದೆ. ಕರೋನಾದಿಂದ ಆಚೆ ಬರೋಕ್ಕಿಲ್ಲ, ಅವ್ರಿಗೆ ಯಾವುದೇ ಒಂಥರ ಇಲ್ಲ, ಒಂದು ವ್ಯಾಕ್ಸಿನ್ ಏನೋ ಆಗ್ತಾ ಇದ್ದೀವಿ ಅನ್ನೋದು ಒಂದು ಸರ್ಕಾರದಿಂದ ಅದ್ರ ಡೆತ್ ರೇಟ್ ತುಂಬ ಆಗಿದೆ ಹಿನ್ನೆಲೆಯಲ್ಲಿ ಬರುತ್ತೆ ಅಂತ ಅವರೇ ಹೇಳಿಬಿಟ್ಟು ಮತ್ತೆ ಮಾಲ್ಗಳು ಓಪನ್ ಮಾಡ್ಬೇಕಂತ ನಿನ್ನೆ ಸಾಯಂಕಾಲ ಒಂದು ಸ್ಟೇಟ್ಮೆಂಟ್ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡ್ರೆ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪನವರೇ, ಮಾಜಿ ಅಧ್ಯಕ್ಷರಾದ ನಮ್ಮ ಪ್ರಸಾದ್ ರೆಡ್ಡಿ ಅವರೇ ಮತ್ತು ಪುರುಷೋತ್ತಮ ರೆಡ್ಡಿ ಎಲ್ಲರೂ ಮುಖಂಡ್ರೆ ರವಿ ಇಲ್ಲಿ ಮಾರ್ಗದಲ್ಲಿ ಕಾಂಗ್ರೆಸ್ ಮುಖಂಡರು ಜಾಸ್ತಿ ಇದ್ದಾವೆ. ಹಾಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇದ್ದಾರೆ. ಈ ಒಂದು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಚುನಾವಣೆಗಳು ಬರ್ತಾಯಿದೆ. ನೀವು ಮೊಟ್ಟ ಮೊದಲಿಗೆ ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮ ಪಂಚಾಯತಿಯನ್ನು ಹಿಡಿದ್ರು, ಅದೊಂದು ಸಂತೋಷದ ಸಂಗತಿ. ಭಾಳ ಕಷ್ಟಪಟ್ಟು ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಹಿಡಿದ್ರೆ, ಅದೇ ರೀತಿ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ತುಗಳಲ್ಲಿ ನಮ್ಮ ಶಾಸಕರು ಏನು ಇವಾಗ ಕ್ಯಾಟಗಿರಿ ಬಂದಿದೆ ಆ ಕ್ಯಾಟಗಿರಿ ಪ್ರಕಾರ ಎಲ್ರಿಗೂ ಕೊಡೋಕ್ಕಾಗಲ್ಲ ಸೀಟುಗಳು, ಅವರು ನಿರ್ಧಾರ ಮಾಡ್ತಾರೆ. ಅದ್ರ ಜೊತೆಗೆ ಹೈಕಮಾಂಡ್ ಇರ್ತದೆ, ಬ್ಲಾಕ್ ಅಧ್ಯಕ್ಷರು ಅವ್ರ ಜೊತೆಯಲ್ಲಿ ಇರ್ತಾರೆ, ಯಾರ್ಯಾರು ಕೊಡಬೇಕು ಏನೋ ನಿರ್ಧಾರ ಮಾಡಿ ಯಾರಿಗಾದ್ರೂ ಕೊಡಲಿ. ನೀವು ಪಂಚಾಯತಿಯಲ್ಲಿ ಹೆಂಗೆ ಒಗ್ಗಟ್ಟಾಗಿದ್ದರು ಅದೇ ರೀತಿ ಇದ್ದರೆ ತಾಲೂಕು ಸಮಿತಿ ಮತ್ತು ಜಿಲ್ಲಾ ಪರಿಷತ್ತು ಖಂಡಿತವಾಗಿ ಈ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ವಿಮೇಶ್ ಏನು ಎರಡು ಮಾತು ಹೇಳು, ಅಧ್ಯಕ್ಷರಿಗೆ ಮಾಹಿತಿ ಕೊಡಿ ಏನನ್ನೋದು ಪ್ರಸಾದ್ ಹೇಳು. ಇಲ್ಲಿ ಇಲ್ಲಿ ತನಕ ಅಧ್ಯಕ್ಷರು ಮತ್ತು ಲೀಡರ್ಗಳು ಬಂದಿದ್ದಾರೆ. ಇವರು ಇಷ್ಟೊತ್ತು ಕೂಡ ಪಂಚಾಯತಿಯಲ್ಲಿ ಏನೇನು ನಡೀಬೇಕು ಎಂಬ ಅಭಿವೃದ್ಧಿ ಕಾರ್ಯಗಳು ಏನೇನು ನಡೀಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದಾರೆ. ಆಮೇಲೆ ಕಾರ್ಯಕರ್ತರು ಅವರ ಒಂದು ಪುರೋಭಿವೃದ್ಧಿಗೆ ಏನು ಮಾಡಬೇಕು ಮತ್ತು ಎಲ್ಲ ಗ್ರಾಮಗಳಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಆಗಿದೆ. ಆಮೇಲೆ ಊರಿನಲ್ಲಿ ಯಾವುದೇ ಸಮಸ್ಯೆ ರಸ್ತೆ ಇರ್ಬೋದು, ತಿರುವು ಕಾಲುವೆ ಇರ್ಬೋದು, CC ರಸ್ತೆ ಇರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, ಪಂಚಾಯತಿಯಲ್ಲಿ ಬಂದುಬಿಟ್ಟು ತಮಗಿಂತ ಕೆಲಸ ಬೇಕು ಅಂತ ಬರೆದುಕೊಟ್ಟಾಗ ಹೆಚ್ಚುವರಿ ಪ್ಲಾನಲ್ಲಿ ಹಾಕಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ಬೋದು. ಅದೇ ಥರ ನಾವು ನಮ್ಮ ಸದಸ್ಯರಾಗ್ಬೋದು, ಲೀಡರ್ಗಳಾಗ್ಬೋದು, ಮುಖಂಡತ್ವದಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಹೊಂದಾಣಿಕೆಯಾಗಿ ಹೋದರೆ ಖಂಡಿತ ಮೇಡಮ್ ಇನ್ನೂ 5 ವರ್ಷಲ್ಲ 10 ವರ್ಷಲ್ಲ ಇನ್ನು 20 ವರ್ಷನ ನಮ್ಮ ಶಾಸಕರು ಉಪಾಸಕರವರೇ MLA ಆಗಿ ಮಿನಿಸ್ಟರ್ ಆಗಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ನಾವಿಲ್ಲಿ ಕಿತ್ತಾಡಿಕೊಂಡು ಜಗಳ ಮಾಡಿಕೊಂಡು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಸರ್, ಎಲ್ಲರೂ ಹೊಂದಾಣಿಕೆ ಇರುತ್ತೆ. ಉಪಂ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣ ರೆಡ್ಡಿ ಅವರು ನಮ್ಮ ಶಾಸಕರು ಅವರು ಇವ್ರನ್ನ ಕಲಿಸಿ ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಏನೇನು ಸಮಸ್ಯೆ ಇದೆ ಸ್ವಲ್ಪ ತಿಳ್ಕೊಂಬನ್ರಿ, ಅವ್ರಿಗೆ ಏನಿದೆ ಬಗೆಹರಿಸೋಣ, ಅನುದಾನಗಳು ಬೇಕಾಗಿರ್ಬೋದು, ಮುಂದಿನ ಚುನಾವಣೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಏನು ಬರ್ತದೆ, ಆ ತಾಲೂಕು ಪಂಚಾಯತಿ ಯಾರು ಅಭ್ಯರ್ಥಿಗಳೇನಿದ್ದಾರೆ, ನಾಳೆ ಮುಂದೆ ದಿವಸ ನಾವು ಹೆಂಗೆ ಎಲೆಕ್ಷನ್ ಫೇಸ್ ಮಾಡಬೇಕು, ನಮ್ಮ ಅಭಿವೃದ್ಧಿಗಳಿಗೆ ಅಭಿವೃದ್ಧಿ ಮಾಡಿದ್ದೀವಿ ಇವತ್ತನಕ ನಾವು 3 ವರ್ಷ ಶಾಸಕರಾಗಿದ್ದೀವಿ,
ಈ ಮೂರು ವರ್ಷಗಳ ಅಭಿವೃದ್ಧಿಗಳ ಬಗ್ಗೆ ಜನಕ್ಕೆ ತಿಳಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ತಿಳಿಸೋಕ್ಕೆ ಮತ್ತು ತಿಳ್ಕೊಳ್ಳೋಕೆ ನಮ್ಮ ಅಧ್ಯಕ್ಷ ವೀಕ್ಷಕರಾಗಿ ಬಂದಿದ್ದಾರೆ. ನಾವು ಈ ಮುಖಾಂತರ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರೋದು ನಮ್ಮ ಶಾಸಕರಿಗೆ ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಕೆ ಎಚ್ ಮುನಿಯಪ್ಪಜಿಯವರಿಗೆ ಮಾಹಿತಿ ಏನಪ್ಪ ತಿಳಿಸೋದಂದರೆ, ಮುಂದಿನ ತಾಲೂಕು ಪಂಚಾಯತಿಯಲ್ಲಿ ನಾವು ನಮ್ಮ ಮಿಸ್ಸಸ್ ಆಗಿರ್ತಕ್ಕಂಥವರು ಇದೇ ಕ್ಷೇತ್ರದಲ್ಲಿ ಮಾರಿಕಪ್ಪ ಕ್ಷೇತ್ರದಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ಜನರಲ್ ಲೀಡ್ಗೆ ಸ್ಪರ್ಧೆ ಮಾಡಿದ್ರು, ಅಲ್ಪ ಮತಗಳಿಂದ ಸೋತಿದ್ರು. ಅದೇ ಇದೇ ಜಾಗಕ್ಕೆ ಜಿಲ್ಲಾ ಪಂಚಾಯತಿಯಲ್ಲಿ ಎಸ್ ಸಿ ಲೇಡಿಯಾಗಿ ನಮ್ಮ ರೂಪಾ ಶಶಿಧರ್ ಇವಾಗ ನಾ ಶಾಸಕರು ಸ್ಪರ್ಧೆ ಮಾಡಿದ್ರು, ಅವರು ಅಲ್ಪಮತಗಳಲ್ಲಿ ಸೋತಿದ್ರು. ಇವತ್ತು ಸರ್ಕಾರ ಏನು ಮಾಡಿದೆ, ಅದೇ ಕ್ಯಾಟಗಿರಿಯನ್ನು ಇವತ್ತು ಇದೇ ತಾಲೂಕು ಪಂಚಾಯತಿಯನ್ನು ಜನರಲ್ ಲೇಡಿನೇ ಅನೌನ್ಸ್ ಮಾಡಿದೆ. ಮತ್ತು ನಮ್ಮ ಪಾರಾಯಣಲ್ಲಿ ಕ್ಷೇತ್ರದಿಂದ ಬರೀ ಹೆಸರನ್ನು ಮಾತ್ರ ಪಾರಾಯಣಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂತ ಬೇತ್ಮಂಗಲ ಅಂತ ಹೇಳಿ ಹೆಸರು ಬದಲಾವಣೆ ಮಾಡಿದ್ದಾರೆ. ಈ ಕಡೆ ಬಂದರೆ ಮಾರಿಕಪ್ಪ ಅಂತ ಇದ್ದಿದ್ದನ್ನು ಕೊತ್ತೂರು ಅಂತ ಮಾಡಿದ್ದಾರೆ. ಬತ್ ಕ್ಷೇತ್ರ ನೋಡಿದ್ರೆ ಅದೇ ಜನ ಮತದಾರರು ಅವರೇ ಇದ್ದಾರೆ, ಸ್ಪರ್ಧೆ ಮಾಡುವವರು ಅವರೇ ಇದ್ದಾರೆ. ಇವಾಗ ಬರೀ ಕ್ಯಾಟಗಿರಿನ ಇದನ್ನೇ ತೊಗೊಂಬರ್ತಾ ಇರೋದ್ರಿಂದ ಜನಕ್ಕೆ ಸಾಮಾಜಿಕ ನ್ಯಾಯ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ರೂಪಾ ನಮ್ಮ ಶಾಸಕರಂತ ರೂಪಾ ಮೇಡಮ್ ಆಗಿರ್ಬೋದು, ನಮ್ಮ ನಾಯಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಆಗಿರ್ಬೋದು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವ್ರಿಗೇನು ಬಯಸಿ ಹೇಳಕ್ಕೆ ಬಯಸ್ತೀವಿ ಅಂದರೆ ದಯವಿಟ್ಟು ಇದನ್ನು ಸರಿ ಮಾಡಿಸಿ. ಇದಕ್ಕೆ ಅವಕಾಶಗಳಿದೆ ಇವಾಗ, ಇದನ್ನು ದಯವಿಟ್ಟು ಇಲ್ಲಿ ತಾಲೂಕು ಆಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಇದನ್ನು ತಿಳಿಸಿ ಮುಂದಿನ ದಿನ ಇದನ್ನು ಏನು ಕ್ಯಾಟಗಿರಿಯಲ್ಲಿ ಮನೆ ಬಂದಿದೆ ಅದನ್ನು ಬೇಡದೆ ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿಕೊಡೋಕ್ಕೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮ ಮೂಲಕ ತಿಲಕ್ಕೆ ಬೆಳೆಸ್ತೀನಿ. ಜೈ ಹಿಂದ್ ಜೈ ಹಿತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ವಿಷಯ ಏನಪ್ಪ ಅಂದರೆ, ಸರ್ಕಾರದ ಆದೇಶದ ಪ್ರಕಾರ ಈ ಒಂದು ಮಹಾಮಾರಿ ಕೋವಿಡ್ನಿಂದಾಗಿ ಎಲ್ಲ ಪೂಜಾ ಮಂದಿರಗಳು ದೇವಸ್ಥಾನಗಳು ಬಂದಾಗಿತ್ತು ಸಾರ್ವಜನಿಕ ಪ್ರವೇಶ. ಈಗ ನಮ್ಮ ಕರ್ನಾಟಕ ಗಣಪತಿ ಸರ್ಕಾರ ನಾಳೆ ಇಂದ ದೇವಸ್ಥಾನ ಎಲ್ಲರೂ ತೆಗಿಬೋದು, ಪೂಜೆ ಪುನಸ್ಕಾರಗಳೆಲ್ಲ ಯಥಾರೀತಿ ನಡೀಬೋದು ಅಂತ ಆದೇಶ ಮಾಡಿದೆ. ಹಾಗಾಗಿ ಸರ್ಕಾರಕ್ಕೆ ಧನ್ಯವಾದಗಳು. ಆದರೂ ಕೂಡ ಜನತೆಗೆ ಭಕ್ತಾದಿಗಳಿಗೆ ಶುಭ ಸುದ್ದಿ, ನಾಳೆ ಬೆಳಗ್ಗೆ 6:30 ದೇವಸ್ಥಾನ ಎಲ್ಲ ಪೂಜೆ ಪುನಸ್ಕಾರ ನಡೆಯುತ್ತೆ. ಎಲ್ಲರೂ ಕೂಡ ತಾವು ಯಥಾರೀತಿ ಸ್ಥಿತಿ ಯಾವ ರೀತಿ ಬರ್ತಿ ಬಂದು ದೇವರ ದರ್ಶನ ಮಾಡಿ ಪೂಜಾ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತಿದ್ರೋ ಅದೇ ರೀತಿ ಬಂದು ಭಾಗವಹಿಸ್ಬೋದು. ಆದರೆ ಸರ್ಕಾರದ ಆದೇಶದ ಪ್ರಕಾರ ಕಂಪಲ್ಸರಿಯಾಗಿ ನೀವೆಲ್ಲರೂ ಕೂಡ ಖಂಡಿತ ಮುಖ ಕವಚ ಅಂದರೆ ಮಾಸ್ಕ್ ಇರಬೇಕು, ಸ್ಯಾನಿಟೈಸರ್ ಖಂಡಿತನೂ ಉಪಯೋಗಿಸಿ, ಅದೇ ರೀತಿ ಈ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಏನಿರ್ತಾರೆ ಅದನ್ನು ದಯವಿಟ್ಟು ಕೂಡ ಪಾಲನೆ ಮಾಡಿ ನಾವು ಸರ್ಕಾರದ ಆದೇಶನಾಗಲಿ ಅಥವಾ ನಮ್ಮ ಆರೋಗ್ಯನಾಗಲಿ ಅಥವಾ ಪರರ ಒಂದು ಚಿಂತನೆಯನ್ನು ಕೂಡ ಈ ಒಂದು ಮೂಲಕ ನಾವು ಬಹಳ ಸೀರಿಯಸ್ ಆಗಿ ಮಾಡಬೇಕಾಗಿದೆ. ಹಾಗಾಗಿ ಇವೆಲ್ಲನೂ ಕೂಡ ಪಾಲನೆ ಮಾಡಿ ಯಥಾಸ್ಥಿತಿ ನಾಳೆ ದಿನದಿಂದ ಪ್ರಾರಂಭ ಆಗುವಂಥ ಪೂಜಾ ಕೈಂಗರ್ಯಗಳೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಭಗವಂತನ ದರ್ಶನ ಸೇವೆ ಇಲ್ದಿರಾನೇ ಬಹಳ ನಿರಾಶೆ ಆಗಿತ್ತು. ನಾಳೆಯಿಂದ ಅದೆಲ್ಲನೂ ಕೂಡ ಭಗವಂತ ನಿಮ್ಗೆ ಕರುಣಿಸ್ತಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಯಾವುದೇ ಒಂದು ಗೌಜು ಗೊಂದಲಕ್ಕೆ ಆಸ್ಪದ ಕೊಡಬೇಡಿ, ಗುಂಪುಗಾರಿಕೆ ಸೇರಬೇಡಿ, ಯಾರೂ ಕೂಡ ಗುಂಪು ಗುಂಪಾಗಿ ನಿಲ್ದಂಗೆ ಬಂದು ದರ್ಶನ ಮಾಡಿ ತೀರ್ಥ ಪ್ರಸಾದ ತಗೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಅನುಕೂಲ ಮಾಡಿ ವಿಶ್ವಕ್ಕೆ ಕಲ್ಯಾಣವಾಗಲಿ ಅಂತ ಈ ಮಹಾಮಾರಿ ಆದಷ್ಟು ಶೀಘ್ರವಾಗಿ ತೊಲಗಿ ಜನ ನಿಟ್ಟಿಸಲು ಬಿಡೋ ಹಂಗೆ ಭಗವಂತ ಮಾಡಿ ಅಂತ ನಿಮ್ಮ ಪ್ರಾರ್ಥನೆಯು ಕೂಡ ಭಗವಂತನಲ್ಲಿ ಇರಲಿ. ಹಾಗಾಗಿ ಈ ಒಂದು ಚಾನಲ್ ಮುಖಾಂತರ ತಮಗೆ ಕಳಿಕಳಿಯ ಪ್ರಾರ್ಥನೆ, ನಾಳೆ ಎಲ್ರಿಗೂ ಕೂಡ ಮುಕ್ತ ಅವಕಾಶ ಇರುತ್ತೆ, ಬಂದು ದೇವರ ದರ್ಶನ ಮಾಡಬೇಕಾಗಿ ಭಕ್ತಾದಿಗಳಲ್ಲಿ ನಮ್ಮ ಒಂದು ಸವಿನಯ ಪ್ರಾರ್ಥನೆ. ಎಲ್ರಿಗೂ ಕೂಡ ನಮಸ್ಕಾರ. ಗುರುಭ್ಯೋ ನಮಃ. ಹರಿ ಓಂ. ರಾಜ್ಯ ಮುಜರಾಯ ಅರ್ಚಕರ ಮತ್ತು ಪಾರ್ಮಿಕರ ಸಂಘದ ಸಂಚಾಲಕರಾಗಿ ನಾನು ಗುರು ದೀಕ್ಷಿತ್ ಹಾಗೂ ಕೆಜಪಿನ ಗಂಗಮ್ಮನ ದೇವಸ್ಥಾನ ಪ್ರಧಾನ ಅರ್ಚಕರಾಗಿ ಮಾತನಾಡುವುದು ಏನೆಂದರೆ, ಕೋವಿಡ್-19 ನಿಯಮ ಪ್ರಕಾರ ದೇವಸ್ಥಾನಗಳ 2.5 ಮುಚ್ಚಿದ್ದು ನಾಳೆಯಿಂದ ಸರ್ಕಾರ ಆದೇಶದಂತೆ ಅನುಮತಿ ಕೊಟ್ಟಿದ್ದು
5/7/2021 ಸೋಮವಾರದಿಂದ ಭಕ್ತಾದಿಗಳ ಪ್ರವೇಶಕ್ಕೆ ಅನುಮತಿ ನೀಡಿದ್ದು ಜನಗಳಿಗೆ ಭಕ್ತಾದಿಗಳಿಗೆ ಅದೇ ಥರ ಬೆಳಗ್ಗೆ ಅಭಿಷೇಕ, ದೇವರಿಗೆ ಅಭಿಷೇಕ, ಪೂಜಾ ಆರಾಧನೆ, ಮಂಗಳಾರತಿ ಎಲ್ಲ ಇರುತ್ತದೆ. ಆದರೆ ಅದೇ ಥರ ತೀರ್ಥ ಪ್ರಸಾದ ವಿನಿಯೋಗವನ್ನು ನಿರ್ಬಂಧಿಸಲಾಗಿದೆ. ವಿಶೇಷ ಪೂಜೆಗಳು ಮತ್ತು ಜಾತ್ರೆ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಕೊಟ್ಟಿರುವುದಿಲ್ಲ. ಅರ್ಚಕರು ದಯವಿಟ್ಟು ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ಯಾರ್ಯಾರು ಕೋವಿಡ್ ಲಸಿಕೆ ಯಾರ್ಯಾರು ಹಾಕ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಫಸ್ಟ್ ಡೋಸ್ ಇದ್ದಾಗಲಿ ಸೆಕೆಂಡ್ ಡೋಸ್ ಇದ್ದಾಗಲಿ ಬಿಡದೀರಾ ತಪ್ಪದೀರಾ ಹೋಗಿ ನೀವು ಹಾಕ್ಕೊಂಡು ಬರ್ತೀವಿ. ಅರ್ಚಕರು ಮಾಸ್ಕನ್ನು ಹಾಕ್ಕೊಳ್ಳಿ, ಅದೇ ಥರ ಸ್ಯಾನಿಟೈಸ್ ಬಳಸಿ, ಬರುವಂಥ ಭಕ್ತಾದಿಗಳೆಲ್ಲರೂ ಮಾಸ್ಕನ್ನು ಧರಿಸಿಕೊಂಡು ಬರಬೇಕು. ತಮ್ಮಲ್ಲಿ ವಿನಂತಿ, ಸ್ಯಾನಿಟೈಸ್ ಅನ್ನು ಬಳಸಿ. ಹಾಗೂ ಸಾರ್ವಜನಿಕ ಅಂತರವನ್ನು ಕಾಯ್ದುಕೊಳ್ಳಿ. ಈ ಎರಡು ಮಾತುಗಳನ್ನು ಮಾತನಾಡಲು ಅವಕಾಶ ಕೊಟ್ಟಂತಹ KKTV ಚಾನೆಲ್ ಅವರಿಗೆ ನನ್ನ ಅನೇಕ ನಮಸ್ಕಾರಗಳು, ಧನ್ಯವಾದಗಳು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ. ಮೇ ನೌಶಾದ್ ಆಲಂ ಕದೀಮ್ ಜಾಮಿಯಾ ಮಸ್ಜಿದ್ ಬುರ್ಗಂಪೇಟ್ KGF ಇಮಾಮ್ ತಮಾಮ್ ಬಿರಾದರಾನ್ ಇಸ್ಲಾಂ ಕೋ KGF KKTV ಕಿ ಜಾನಿಬ್ ಸೆ ಯೇ ಇತ್ತಲಾ ದೇನಾ ಚಾಹತಾ ಹೂ ಕಿ ಇನ್ಶಾಅಲ್ಲಾಹ್ ಮಸ್ಜಿದ್ ಕದೀಮ್ ಜಾಮಿಯಾ ಮಸ್ಜಿದ್ ದುರ್ಗಂಪೇಟ್ ಅಲ್ಲಾ ಕೆ ಫಜಲ್ ಸೇ ಓರ್ ಹಮಾರಿ ಗೌರ್ಮೆಂಟ್ ಕೆ ಕಾನೂನ್ ಸೇ ಮಸ್ಜಿದೆ ಓಪನ್ ಹೋ ರಹಿ ಹೈ 5 ಸನ್ 2021 ಸೇ ಇನ್ಶಾಅಲ್ಲಾಹ್ ಮಸ್ಜಿದ್ ಓಪನ್ ಹೋ ರಹಿ ಹೈ ಇಸ್ಲೀ ತಮಾಮ್ ಬಿರಾದರಾನ್ ಇಸ್ಲಾಮ್ ಸೇ ಗುಜಾರಿಶ್ ಕಿ ಜಾತಿ ಹೈ ಔರ್ ಇಸ್ ಬಾತ್ ಕಿ ಇತ್ತಲಾ ದಿ ಜಾತಿ ಹೈ ಕೆ ನಮಾಜ್ ಕೋ ಆನೇ ಕಿ ಇಜಾಜತ್ ಮಿಲ್ ಗಿ ಹೈ ಔರ್ ಇನ್ಶಾಅಲ್ಲಾಹ್ ನಮಾಜ್ ಕೋ ಆ ಸಕತೆ ಹೈ ಕ್ಯೂಂಕಿ 2 ಮಹೀನೇ ಸೇ ಲಾಕ್ಡೌನ್ ಥಾ ಔರ್ ಹಮೇ ಗೌರ್ಮೆಂಟ್ ಕಾ ಕಾನೂನ್ ಫಾಲೋ ಕರ್ನಾ ಥಾ ತೋ ಇನ್ಶಾಅಲ್ಲಾಹ್ ಅಬ್ ಗೌರ್ಮೆಂಟ್ ಕಿ ತರಫ್ ಸೇ ಭಿ ಇಜಾಜತ್ ಮಿಲ್ ಗಿ ಹೈ ಔರ್ ಅಲ್ಲಾಹ್ ಕಾ ಫಜಲ್ ಹುವಾ ಹೈ ಕಿ ಹಮೇ ಇಜಾಜತ್ ಮಿಲಿ ಹೈ ಹಮ್ ಅಬ್ ಮಸ್ಜಿದ್ ಮೇ ನಮಾಜ್ ಅದಾ ಕರ್ ಸಕತೆ ಹೈ 5 July 2021 ಸೇ ಇನ್ಶಾಅಲ್ಲಾಹ್ ಮಸ್ಜಿದ್ ಮೇ ನಮಾಜ್ ಅದಾ ಕರ್ ಸಕತೆ ಹೈ ಉಸ್ಕೆ ಕುಛ್ ಕವಾನೀನ್ ಹೈ ಪಹಲೆ ತೋ ಯಹಿ ಹೈ ಕಿ ಮಾಸ್ಕ್ ಲಗಾ ಕರ್ ಆನಾ ಔರ್ ವಜೂ ಅಪನೆ ಘರ್ ಕೆ ಅಂದರ್ ಬನಾನಾ ಹೈ ಔರ್ ಜಾ ನಮಾಜ್ ಅಪನೆ ಘರ್ ಸೇ ಲೇಕೆ ಆನಾ ಹೈ ಔರ್ ದೂಸರಾ ಸ್ಯಾನಿಟೈಸರ್ ಲಗಾ ಕೆ ಮಸ್ಜಿದ್ ಕೆ ಅಂದರ್ ಆನಾ ಹೈ ಔರ್ ದೂರ ದೂರ್ ಖಡ್ಕರ್ ನಮಾಜ್ ಪಡ್ನಾ ಹೈ ಔರ್ ಬಚ್ಚೋ ಕೋ ಸಾಥ್ ಮೇ ನಹೀ ಲೇಕರ್ ಆನಾ ಔರ್ ವ್ಯಾಕ್ಸಿನ್ ಜೋ ಕೊರೋನಾ ಕಾ ಇಂಜೆಕ್ಷನ್ ಹೈ ವೋ ಜಿಸ್ನೆ ಡಾಲಾ ಹೈ ಉಸ್ಕೋ ಇಜಾಜತ್ ಹೈ ಮಸ್ಜಿದ್ ಮೇ ಆನೆ ಕಿ ಔರ್ ಜಿಸ್ನೆ ನಹೀ ಡಾಲಾ ಮೇ ಉನ್ಸೆ ಗುಜಾರಿಶ್ ಕರ್ತಾ ಹೂಂ ಕಿ ವೋ ಜರೂರ್ ಡಲ್ವಾ ಲೇ ಕ್ಯೂಂಕಿ ಯೇ ಫಾಯ್ದೆ ಕಿ ಚೀಜ್ ಹೈ ಔರ್ ಯೇ ಹಮಾರಿ ಗೌರ್ಮೆಂಟ್ ಕಾ ಕಾನೂನ್ ಹೈ ಅಗರ್ ನಹೀ ಡಲ್ವಾಯೆಂಗೆ ತೋ ಆಯಿಂದಾ ಚಲ್ಕರ್ ಇಸ್ಕಾ ಬಹುತ್ ನುಕ್ಸಾನ್ ಹೋಗಾ ಔರ್ ಕೊರೋನಾ ಆಪ್ಕೋ ಭಿ ಆ ಸಕ್ತಾ ಹೈ ತೋ ಇಸ್ಲೀ ಬೆಹತರ್ ಹೈ ಕಿ ಇಸ್ ವ್ಯಾಕ್ಸಿನ್ ಕೋ ಯಾನಿ ಕೊರೋನಾ ಕಾ ಇಂಜೆಕ್ಷನ್ ಕೋ ಸಭಿ ಡಲ್ವಾ ಲೇ ಜೋ ನಹೀ ಡಲ್ವಾಯೆಗಾ ಉಸ್ಕೋ ಮಸ್ಜಿದ್ ಕೆ ಅಂದರ್ ನಹೀ ಲಿಯಾ ಜಾಯೆಗಾ ಮೇ ಸಭಿ ಸೇ ಫಿರ್ ಸೇ ಏಕ್ ಬಾರ್ ಸೇ ಗುಜಾರಿಶ್ ಕರ್ತಾ ಹೂಂ ಕಿ 5 July 2021 ಸೇ ಮಸ್ಜಿದ್ ಓಪನ್ ಹೋ ರಹಿ ಹೈ ಮಸ್ಜಿದ್ ಮೇ ಆನೆ ಕೆ ಲಿಯೇ ಜೋ ಆಪ್ ಹಜರಾತ್ ಕೆ ಲಿಯೇ ಕವಾನೀನ್ ಬತಾಯೆ ಹೈ ವೋ ಕವಾನೀನ್ ಕೋ ಫಾಲೋ ಕರ್ತೆ ಹುವೆ ಮಸ್ಜಿದ್ ಕೆ ಅಂದರ್ ಆಕರ್ ನಮಾಜ್ ಅದಾ ಕರ್ ಸಕತೆ ಹೈ.